ಹಲೋ ಸ್ನೇಹಿತರೆ ಹೀಗಿದ್ರೆ ಅಲ್ಲ ಯಾರೆಲ್ಲ ಇನ್ನೂ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂದಿನ ವಿಷಯ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಮನೆಯ ಗೃಹಿಣಿಯರು ಈ ಕೆಲಸವನ್ನು ಮಾಡಿದರೆ ತಾಯಿ ಲಕ್ಷ್ಮೀದೇವಿಯು ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀನಾರಾಯಣ ಸಮೇತರಾಗಿ ನೆಲೆಸಿರುತ್ತಾಳೆ ಎಲ್ಲರಿಗೂ ತಿಳಿದಿರುವ ಹಾಗೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ತುಂಬಾ ಕಷ್ಟ ಹಾಗೂ ಅದನ್ನು ಉಳಿಸಿಕೊಳ್ಳುವುದು ಕೂಡ ತುಂಬಾ ಕಷ್ಟ ಹಾಗಾಗಿ ಖಂಡಿತವಾಗಿಯೂ ಯಾರೂ ಕೂಡ ತಾಯಿ ಮಹಾಲಕ್ಷ್ಮಿಗೆ ಅವಮಾನ ಮಾಡುವಂಥ ಕೆಲಸಗಳನ್ನು ಮಾಡಲೇಬಾರದು ಮಹಾಲಕ್ಷ್ಮಿಯನ್ನು ಹೊಲಿಸಿಕೊಳ್ಳಲು ಕನಿಷ್ಠ ಪಕ್ಷ ಶುಕ್ರವಾರ ಮಂಗಳವಾರ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆಯ ಮುಂದೆ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಹೊಸ್ತಿಲ ಪೂಜೆ ಮಾಡಬೇಕು ಯಾವುದೇ ಕಾರಣಕ್ಕೂ ಪೊರಕೆ ಹೊಸ್ತಿಲಿಗೆ ತಗಿಲಿಸುವ ಕೆಲಸವನ್ನು ಮಾಡಬೇಡಿ ಹಾಗೆ ಮಾಡಿದರೆ ತಾಯಿ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದಂತೆಯೇ ಇನ್ನು ಹೊಸ್ತಿಲು ತೊಳೆಯುವಾಗ ತಾಮ್ರದ ತಂಬಿಗೆ ಬಳಸಬೇಕು ಅದಕ್ಕೆ ಎರಡು ಏಲಕ್ಕಿ ಎರಡು ಹನಿ ಹಸುವಿನ ಹಾಲು ಹಾಕಿ ಹೊಸ್ತಿಲನ್ನು ಸ್ವಚ್ಛಗೊಳಿಸಬೇಕು ಹಾಗೂ ರಂಗೋಲಿ ಹಾಕುವ ಹಕ್ಕಿ ಇಟ್ಟಿಗೆ ಸ್ವಲ್ಪ ಅರಿಶಿಣ ಬೆರೆಸಿ ರಂಗೋಲಿ ಹಾಕಬೇಕು ಹೊಸ್ತಿಲಿಗೆ ಇಪ್ಪತ್ನಾಲ್ಕು ಗೆರೆಗಳು ಬರುವಂತೆ ರಂಗೋಲಿ ಹಾಕಬೇಕು ಇದು ಲಕ್ಷ್ಮಿಯ ಸಂಕೇತ ಹಾಗಾಗಿ ಮಹಾಲಕ್ಷ್ಮಿಯು ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರಲು ಸಾಧ್ಯ ಇನ್ನು ಕೆಲವರು ಹೊಸ್ತಿಲಿಗೆ ಅರಿಶಿಣದ ಕಲರ್ ಪೇಂಟ್ ಮಾಡಿ ಕೆಂಪು ಕಲರ್ ಬೊಟ್ಟುಗಳನ್ನು ಇಟ್ಟು ಪೂಜೆ ಮಾಡುತ್ತಾರೆ ದಿನ ಅರ್ಶಿಣ ಬಳೆದು ಕುಂಕುಮವಿಟ್ಟು ಪೂಜೆ ಮಾಡುವುದು ಕಷ್ಟವೆಂದು ಖಂಡಿತವಾಗಿಯೂ ಹೀಗೆ ಮಾಡಬೇಡಿ ಹೀಗೆ ಮಾಡಿದರೆ ದಟ್ಟ ದಾರಿದ್ರ್ಯ ನಿಮ್ಮನ್ನು ಕಾಡುತ್ತದೆ ಲಕ್ಷ್ಮಿಯು ಕೋಪಗೊಳ್ಳುತ್ತದೆ ಹೊಸ್ತಿಲಿಗೆ ಕಾಲು ತಾಗಿಸುವುದಾಗಲಿ ಹೊಸ್ತಿಲ ಮೇಲೆ ಕುಳಿತುಕೊಂಡು ತಲೆ ಬಾಚುವುದಾಗಲಿ ಅಥವಾ ಚಪ್ಪಲಿ ತಾಗಿಸುವುದಾಗಲಿ ಮಾಡಬಾರದು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಇಟ್ಟಿರಬಾರದು ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟಿರಬೇಕು ಹಾಗೂ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಗ್ಯಾಸ್ ಸ್ಟೌವ್ಗೆ ಪೂಜೆ ಮಾಡಿ ನಂತರ ಅಡುಗೆ ಮಾಡುವ ಅಭ್ಯಾಸ ಒಳ್ಳೆಯದು ಅಥವಾ ಅಡುಗೆ ಮನೆಯಲ್ಲಿ ಒಂದು ದೀಪ ಇಡುವುದು ಒಳ್ಳೆಯದು ಇದರಿಂದ ಅಗ್ನಿದೇವರು ಕೂಡ ನಿಮ್ಮನ್ನು ಹಾರೈಸುತ್ತಾರೆ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಪ್ರತಿದಿನ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಮನೆಯಲ್ಲಿ ದೀಪ ಬೆಳಗುವುದರಿಂದ ತಾಯಿ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ಳಬಹುದು ತಾಯಿ ಮಹಾಲಕ್ಷ್ಮಿಯನ್ನು ಉಳಿಸಿಕೊಳ್ಳುವುದು ಜೊತೆಗೆ ತಪ್ಪದೇ ಶ್ರೀಮನ್ನಾರಾಯಣನ ಪೂಜೆ ಮಾಡಲೇಬೇಕು ಎಲ್ಲಿ ನಾರಾಯಣ ಇರುತ್ತಾನೋ ಅಲ್ಲಿ ತಾಯಿ ಲಕ್ಷ್ಮೀದೇವಿಯು ಯಾವಾಗಲೂ ನೆಲೆಸಿರುತ್ತಾಳೆ ಹಾಗಾಗಿ ಮನೆಯಲ್ಲಿ ನಾವು ಲಕ್ಷ್ಮೀನಾರಾಯಣ ಸಮೇತರಾಗಿ ಪೂಜಿಸಬೇಕು ಆಗ ಮಾತ್ರ ಜೀವನದಲ್ಲಿ ಪ್ರೀತಿ ಮತ್ತು ಸಮೃದ್ಧಿ ಯಾವಾಗಲೂ ನಮ್ಮ ಜೀವನದಲ್ಲಿ ತುಂಬಿರುತ್ತದೆ ಈ ಮೇಲಿನ ಮಾಹಿತಿ ಇಷ್ಟವಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ